ನಾನು ಇನ್ನೊಂದು ಕೇಳೋಣ ಅನ್ಕೊಂಡೆ, ಚೈತ್ರ ಕೊಟ್ಟೂರ್ ಅವ್ರು ಬಂದಾಗ ಫಸ್ಟ್ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಫಸ್ಟ್ ಟೈಮ್ ಎಲ್ಲರೂ ನಾಮಿನೇಟ್ ಮಾಡಿ ಕಳ್ಸಿದ್ದು ಖುಷಿಯಾಗಿ ಬಿಟ್ಟಿದ್ರು. ಸೆಕೆಂಡ್ ಟೈಮ್ ಪಾಪ ಅಂತ ಕಳ್ಸಿದ್ವಿ, ಇಷ್ಟ ಇಲ್ದೆ ಕಳ್ಸಿದ್ವಿ. ಫಸ್ಟ್ ಗಿಂತ ಚೆನ್ನಾಗಿ ಇಷ್ಟಿಷ್ಟೇ ಬಟ್ಟೆ ಎಂಟ್ರಿ ಕೊಟ್ಟಿದ್ದ ಡ್ರೆಸ್ ನಾನು ಒಂದ್ಸತಿ ಅಂತ ನೋಡಿದೆ. ಸುದೀಪ್ ಅವ್ರು ಕೂಡ ಬಟ್ಟೆನು ಫುಲ್ ಚಿಕ್ಕದಾಗಿದೆ, ನೀವು ಚೇಂಜ್ ಆಗಿದ್ದೀರಾ ಅಂತ ನಾವ್ ಅನ್ಕೊಂಡ್ವಿ. ಇವ್ರ ಗ್ಯಾರಂಟಿ ಏನೋ ಸ್ಕೆಚ್ ಹಾಕೊಂಡೇ ಬಂದಿದ್ದಾರೆ, ಇದ್ ಬಂದಿದ್ದ ಎಪಿಸೋಡ್ ಎಲ್ಲ ನೋಡ್ಬರಕ್ ಇವರೇ ಬೇಕಾ, ನೀವೇ ಬೇಕಿತ್ತ? ನಾನು ನನ್ನ ಕಳ್ಸಿದ್ರೆ ನಾನು ಒಂದ್ ವಾರ ದೀಪಿಕಾ ಒಂದು ಮಾತು ಹೇಳಿದ್ರು, ಬಟ್ಟೆಗಳೆಲ್ಲ ಏನೋ ಜೋಡಿಸ್ಕೊಡೋದ್ರ ಟೈಮಲ್ಲಿ ಅಂದೇನ್ ಪರವಾಗಿಲ್ಲ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದು ಅಂತ. ಅಂದ್ರೆ ಆಯ್ತು ಬಟ್ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ, ಬಟ್ ಅದು ಅವ್ರಿಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನನಗೆ. ಲೈಕ್ ಅವ್ರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅದನ್ನ. ಇವ್ರು ಬಂದ್ಮೇಲೆ ಎಲ್ಲಾರು ಸ್ಕೆಚ್ ಹಾಕ ಕಳಿಸ್ಬಿಡೋಣ, ಎರಡನೇ ಸತಿ ಚಾನ್ಸ್ ಸಿಕ್ಬಿಟೈತೆ ಅಂತ ನಿಮ್ಗೆ. ಹಾಗೆ ಬೇಜಾನ್ ಮೈಂಡ್ ವಾಯ್ಸ್ ಗಳು ಹಾಕೊಂಡಿದೀವಿ ಒಂದ ಎರಡ. ಅಬ್ಸರ್ವ್ ಮಾಡಿದ್ದೇನೆ ಗೊತ್ತಾ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇವ್ರಿಗೆ ಕನ್ನಡಿ ತುಂಬಾ ಫ್ರೆಂಡ್ ಆಗ್ಬಿಟ್ಟು. ಯಾಕೆ ಕನ್ನಡಿ ಫ್ರೆಂಡ್ ಕನ್ನಡಿ ಫ್ರೆಂಡ್ ಆಗಿತ್ತು, ಕಂಬ ಫ್ರೆಂಡ್ ಆಗಿತ್ತು, ಆಮೇಲೆ ಕ್ಯಾಮ್ರಾ ಫ್ರೆಂಡ್ ಆಗಿತ್ತು, ಕಂಬ ಸುತ್ತೋದು, ಬರೀ ಕಂಬ ಸುತ್ತೋದು. ಇವ್ರು ಇಮಿಟೇಟ್ ಕೂಡ ಮಾಡಿದ್ದೆ ನಾನು ಒಂದ್ ವೀಕೆಂಡ್ ಎಪಿಸೋಡ್ ಅಲ್ಲಿ, ಇವ್ರು ಹೇಗೆ ಅನ್ಕೊಂಡು ತಿರ್ಗಾಡ್ತಾರೆ ಅಂತ. ಅವಾಗ್ಲೇನೋ ಕೈ ಹತ್ತಿದ್ದ ಯಾರೋ ನೆನ್ ಬರ್ತಿದ್ದು, ಒಂದ್ಸತಿ ಹತ್ರ ನೋಡಲ್ಲ ಯಾರು ನೆನ್ ಬರ್ಬೋದು. ನನ್ಗೆ ಪಾಪ ಇವ್ರು ಒಂದ್ ಎರಡ್ ಸತಿ ಬತ್ತಿದ್ದಾರೆ ಅಷ್ಟೇ, ಒಳ್ಳೆ ಮಜಾ ಕೊಡುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇವ್ರ ಒತ್ತಿರೋದು ನಾನ್ ಒತ್ತಿರೋದು ಕಾಮನ್ ಇರೋದು ಒಬ್ರೇ, ದಿ ಗ್ರೇಟ್ ಶೈನ್ ಶೆಟ್ಟಿ. ಅವ್ರು ಸುಮ್ನೆ ಹೀಗ್ ಕೂತಿರೋರಾ, ಕೊಟ್ರೆ ಸುಮ್ನಿಗೆ ಅವ್ರು ಒತ್ತಿರ್ಲಿಲ್ಲ, ನಾವು ಅವ್ರು ಒತ್ತಾ ಇದ್ವಿ. ಇನ್ನೊಂದ್ ಏನಾಗದಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿ ಇದ್ಬಿಡ್ತಾರೆ, ಇದ್ರೆ ಇಲ್ಲ ಅಂದ್ರೆ ಸ್ಲೀಪಿಂಗ್ ಮೋಡ್ ಹೋಗ್ಬಿಡ್ತಾರೆ. ಸ್ಲೀಪಿಂಗ್ ಮೋಡ್ ಅಂದ್ರೆ ಎದ್ದೇಳು ಮಂಜುನಾಥ ನಾನ್ ಕಾಯ್ತಾ ಇರ್ತೀನಿ, ಈಗ ಬರ್ಲಿ ಯಾಕ್ ಬರ್ಲಿ ಈಗ ಬರ್ಲಿ ನಮ್ಗೆ ಭಯ ಆಗೋದು ಹೆಂಗ್ ಗೊತ್ತಾ? ಶೈನ್ ಶೈನ್ ಮಲಗಿಸ್ಬಿಟ್ಟಿದ್ರಲ್ಲ ಅವಾಗ ಸಾಂಗ್ ಬಂದ್ಬಿಟ್ಟಿತ್ತು, ಯಾರ ಹೇಳ್ರಿ? ಓ ಸಂಭವಿರಿ, ಅವ್ರು ಫುಲ್ ಮಲ್ಕೊಂಡಿದ್ರು ಅದ್ರೊಳಗಡೆ ಹೋಗಿದ್ರು, ಮಲಗಿರ್ಲಿಲ್ಲ ಎದ್ದಿದ್ರು, ಆದ್ರೆ ಅವ್ರು ಜೋರಾಗಿ ಉಸಿರಾಡ್ತಿದ್ದು ಒಳ್ಳೆ ಗೊರ್ಕೆ ತರ ಕೇಳಿಸ್ತಿತ್ತು. ಹಂಗು ಹರೀಶ್ ರಾಜ್ ಅವ್ರು ಯಾರೋ ಕೌಂಟ್ ಡೌನ್ ಮಾಡ್ತಿದ್ರು, ಸೆಕೆಂಡ್ಸ್ ಇಷ್ಟ ಆದ್ಮೇಲೆ ಬರ್ಬೋದು ಅಂತ ಮಲ್ಕೊಂಡು ಏನು ಇಲ್ಲ ಅಂದ್ರೆ ನಂಗೆ ಎರಡ್ ಸತಿ ಒಂದ್ಸತಿ ಬಂದಿರತ್ತೆ, ಕಿಶನಿಗೆ ಬಂದಿಲ್ಲ, ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಂಗೆ ಬಂದಿಲ್ಲ ಬಂದಿಲ್ಲ ಅಂತ. ಇಲ್ಲ ಲಕ್ಸುರಿ ಬಜೆಟ್ ಪಾಯಿಂಟ್ ಒಂದ್ ಎರಡ್ ಸತಿ ಏನೋ ನಿದ್ದೆ ಮಾಡಿರೋದಕ್ಕೆ ಮೈಕ್ ಇದಕ್ಕೆ ಕಿಶನ್ ಅವ್ರಿಗೆ ಕಟ್ ಆಗಿರ್ಬೋದು. ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಮೈಕ್ ಇಂದ ಬಂದಿದೆ ಕಿಶನ್ಗೆ ಬಂದಿಲ್ಲ. ನನಗೆ ಯಾವಾಗ ಬಂದಿರೋದು ಗೊತ್ತಾ? ಯೂಶಲಿ ಸ್ಯಾಟರ್ಡೆ ಎಪಿಸೋಡು ಬೆಳಗ್ಗೆ ಎಪಿಸೋಡ್ ಆದ್ಮೇಲೆ ಊಟ ಆದ್ಮೇಲೆ ಎಷ್ಟೊತ್ತು ಬ್ರೇಕ್ ಇರ್ತಿತ್ತು, ಏನು ಕೆಲಸ ಇರ್ತಿರ್ಲಿಲ್ಲ, ನೆಕ್ಸ್ಟ್ ಎಪಿಸೋಡ್ಗೆ ರೆಡಿ ಆಗ್ಬೇಕಾಗಿತ್ತು ಅಷ್ಟೇ, ಕೆಲಸ ಇರ್ತಿರ್ಲಿಲ್ಲ. ಚೆನ್ನಾಗಿ ತಿನ್ಬಿಟ್ಟಿರ್ತಿದ್ವಾ, ನಿದ್ದೆ ಎಳಿಯೋದು ಎಳಿಯೋದು. ಅವತ್ತು ಇವ್ರು ಇವರಿಂದನೇ ನಂಗೆ ಅವತ್ತು ಬಂದಿದ್ದು ಕರೆಕ್ಟು. ಅವತ್ತು ತಾವು ತಮ್ಮ ಮೂವಿ ಸ್ಟೋರಿನ ಭೂಮಿ ಶೆಟ್ಟಿಗೆ ಹೇಳ್ತಾ ಇದ್ರಿ ಗೊತ್ತಾ,
ಕೇಳಿ, ಇವ್ರದೊಂದು ಮೂವಿ ಸ್ಟೋರಿ ಅಂತೆ. ಆ ಮೂವಿ ಸ್ಟೋರಿನ ಟೆಲಿಕಾಸ್ಟ್ ಆಗಿಲ್ಲ, ಸುಮಾರು ಮಾತಾಡಿದೀವಿ ನಾವ್, ಎಲ್ಲಾನು ಟೆಲಿಕಾಸ್ಟ್ ಆಗಿರಲ್ಲ. ಭೂಮಿ ಬಂದು ನನ್ಗೆ, ನಾನ್ ಹೇಳ್ತೀನಿ ನೀನ್ ಹೇಳ್ಬೇಡ, ನಿನ್ ವರ್ಷ ಚೆನ್ನಾಗಿಲ್ಲ. ಭೂಮಿ ಹತ್ರ, ಭೂಮಿ ನಿಂಗೊಂದು ನನ್ ಕತೆ ಇದೆ, ಆ ಕತೆಗೆ ರೋಲ್ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಕತೆ ಹೇಳಕ್ ಶುರು ಮಾಡಿದ್ರು. ನನ್ನ ಕೇಳಿದ್ದು ಫಸ್ಟ್, ನನ್ಗೆ ಆರ್ಟ್ ಮೂವೀಸ್ ಅವಾರ್ಡ್ ಬರೋ ಮೂವಿ ಮಾಡಕ್ ಇಷ್ಟ ನಂಗೆ, ಅಂತದ್ ಯಾವ್ದಾದ್ರು ಕತೆ ಇದ್ರೆ ಹೇಳಿ ಅಂತ. ಸೊ ಒಂದ್ ಹುಡುಗಿ ಮೇಲೆ ಹೋಗೋದು, ಒಂದ್ ಅವಾರ್ಡ್ ಸಿಗೋ ತರದ ಒಂದ್ ಮೂವಿ ಇದೆ, ನಿಮ್ ಸೂಟು ಆಗ್ಬೋದು ಅಂತ ಅವಳಿಗೆ ಹೇಳ್ತಾ ಕುತ್ಕೊಂಡೆ. ಹುಳೇನ್ ಫಸ್ಟ್ ಇಂದ ಕೇಳಿಸ್ಕೊಂಡಿಲ್ಲ, ಹಿಂಗ್ ಹೋಗೋದು ಬರೋದು ನಿದ್ದೆ ಮೂಡಲ್ಲಿದ್ಲು, ಹಿಂಗ್ ಮಾಡೋದು ಮಾಡ್ತಾ ಇದ್ಲು. ಹಾಸಿಗೆ ಮೇಲೆ ಕೂತಿದ್ದೀನಿ, ಹೋಗಿದೆ ಬಿಗ್ ಬಾಸ್, ನಿದ್ದೆ ಬರ್ತಿಲ್ಲ ಬಿಗ್ ಬಾಸ್, ನಿದ್ದೆ ಮಾಡ್ತಿಲ್ಲ ಅಂತ ಹೀಗೆ ಯಾವ ಗ್ಯಾಪ್ ಅಲ್ಲಿ ಕಣ್ಮುಚ್ಚಿದಿ ನಾವು, ಎದ್ದೇಳು ಮಂಜುನಾಥ ಅಂತ ಬಂತು ಅಷ್ಟೇ. ಅದಾದ್ಮೇಲೆ ಮತ್ತೂ ನಿದ್ದೆ ಕಣ್ಣೋಯ್ತು. ಓಟೋ ಪ್ರೇಕ್ಷಕರಿಗೆ ನಾವು ಕುತ್ಕೊಂಡು ಆರಾಮಾಗಿ ಮಾತಾಡ್ತಿದೀವಿ, ಇದ್ರ ಮೂಲಕ ನಿಮ್ಗೆ ಗೊತ್ತಾಗ್ಬೋದು ಬಿಗ್ ಬಾಸ್ ಅನ್ನೋದು ಅದೊಂದು ಆಟ ಆಗಿರೋದ್ರಿಂದ, ಮತ್ತೆ ಅಲ್ಲಿ ಒಂಥರ ಹೆಂಗಿರುತ್ತಂದ್ರೆ ನಾವೆಲ್ಲರನ್ನೂ ಪ್ರೀತಿಸ್ಬೇಕು, ಹಂಗಂತ ತುಂಬಾನು ಪ್ರೀತಿಸ್ಬೇಡ ಅಂತ ಅಲ್ಲಿ ಟಾಸ್ಕ್ ಎಲ್ಲ ಇರುತ್ತೆ. ಹಂಗೇನೆ ಆ ಟಾಸ್ಕೇ ಆತರ ಇರುತ್ತೆ, ನೀನ್ ತುಂಬಾ ಹತ್ರನೂ ಯಾರನ್ನು ಯಾರ ಹತ್ರನೂ ಹೋಗ್ಬೇಡ, ಅದೇ ತರ ಯಾರನ್ನು ತುಂಬಾ ದೂರನೂ ಮಾಡ್ಕೋಬೇಡ ಅನ್ನೋ ತರ ಇರುತ್ತೆ. ಸೊ ಅದೊಂಥರ ಮೈಂಡ್ ಗೇಮ್ ಅಂತ ಹೇಳ್ಬಹುದು. ಫಿಸಿಕಲ್ ಟಾಸ್ಕ್ ಇರುತ್ತೆ, ಅದ್ರ ಜೊತೆಗೆ ಅದು ಮೆಂಟಲ್ ಟಾಸ್ಕ್ ಕೂಡ ಹೌದು. ಸೊ ಹಾಗಾಗಿ ಅಲ್ಲಿ ಬೇರೆ ತರ ಇರ್ತೀವಿ, ಅಥವಾ ನಾವು ಒಂದು 100% 24 hours ಏನೇನೇನೇನೋ ಆಗಿರ್ಬೋದು, ಅದು ಕೇವಲ 1.5 ಗಂಟೆಗಳ ಕಾಲ ನಿಮಗೆ ತೋರಿಸ್ತಾರೆ. ಅದು ಯಾವ ವಿಷಯ ತೋರಿಸಿರ್ತಾರೆ, ಯಾವ ಸಂದರ್ಭ ತೋರಿಸಿರ್ತಾರೆ, ಅದು ನಮಗೂ ಗೊತ್ತಿಲ್ಲ ಇನ್ನು. ಮತ್ತೆ ಅದಕ್ಕೆ ಹಿಂದೆ, ಇವಾಗ ನಾನು ಬಂದು ಚಂದನ ಬಗ್ಗೆ ಒಂದು ಮಾತು ಮಾತಾಡ್ತೀನಂದ್ರೆ ಅದು ಆ ಕ್ಷಣಕ್ಕೆ ಕೇವಲ ಒಂದು ಮಾತಾಗಿರಬಹುದು, ಅಥವಾ ಎಷ್ಟೋ ಮಾತುಗಳು ಸೇರಿ ಆ ಒಂದು ಭಾವನೆ ಬಂದಿರ್ಬೋದು, ಆದರೆ ಆ ಹಿಂದಿನ ಎಲ್ಲ ಸಂದರ್ಭ ಆ ಭಾವನೆ ನಿಮಗೆ ಅದು ಗೊತ್ತಾಗದೇ ಇರ್ಬೋದು, ತೋರಿಸ್ದೇ ಇರಬಹುದು. ಸೊ ಈ ತರ ಸುಮಾರು ವಿಷಯಗಳು ಅಲ್ಲ ಆಗುತ್ತೆ. ಅದ್ರ ಹೊರತಾಗಿ ಕೂಡ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಇವನ್ ಯಾರೇ ಹೊರಗ್ ಬಂದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಎಲ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ರೂ ಬಯಸ್ತಾರೆ. ಇವನ್ ಶೋಗೂ ಕೂಡ ಒಳ್ಳೇದಾಗ್ಬೇಕು, ಯಾಕಂದ್ರೆ ನಮ್ಮನ್ನ ಸಾಕಿದ್ದಾರೆ ಅಷ್ಟು ದಿನ ತುಂಬಾ ಪ್ರೀತಿ. ಒಂದಂತೂ ಹೇಳಲೇಬೇಕು, ಅಲ್ಲಿ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂದ್ರೆ, ನನ್ ಒಂದ್ 2-3 ಸತಿ ತಲೆ ಸುತ್ತ ಬಿದ್ದಿದ್ದೀನಿ, ಹುಷಾರ್ ತಪ್ಪಿದ್ದೀನಿ. ಆ ಟೈಮಲ್ಲೆಲ್ಲ ಅಮ್ಮ ಇದ್ದಾಗ್ಲೂ ಲೈಕ್ ಅಷ್ಟು ಫಾಸ್ಟ್ ಆಗಿ ಎಲ್ಲ ಇದ್ ಮಾಡ್ತಿದ್ರು, ಆ ತರ ಅಮ್ಮ ಸ್ಥಾನದಲ್ಲೇ ನಿಂತ್ಕೊಂಡು ಎಲ್ಲರೂ ಕೇರ್ ಮಾಡಿದ್ದಾರೆ. ಇವನ್ ಬಾಯಿ ಹುಣ್ಣಾಗಿದೆ, ಬಿಗ್ ಬಾಸ್ ಬಾಯಿ ಹುಣ್ಣಾಗಿದೆ ಮಾತ್ರ ಕಳ್ಸಿ ಅಂದ್ರೆ ಟಕ್ ಅಂತ ಬಾಯಿ ಹುಣ್ಣು ಮಾತ್ರ ಬರುತ್ತೆ ತುಂಬಾ. ಅಂಡ್ ಅವ್ರ ವರ್ಕ್ ಹೇಗಿರುತ್ತೆ, ಇವಾಗ ನಮ್ ಟಾಸ್ಕ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡುವಾಗ ನಾವು ಲಿವಿಂಗ್ ಏರಿಯಾದಲ್ಲಿ ಇರ್ತೀವಿ, ಬ್ಲೈಂಡ್ಸ್ ಕ್ಲೋಸ್ ಆಗಿರುತ್ತೆ, ಆ ಕಡೆ ಅವ್ರು ಬಂದು ಅರೇಂಜ್ ಮಾಡಿರ್ತಾರೆ, ಆ ಟಾಸ್ಕ್ ಎಲ್ಲ ಆಗಿರುತ್ತೆ, ಫುಲ್ ಗಲೀಜ್ ಆಗಿರುತ್ತೆ, ಕೆಸರು ನೀರೆಲ್ಲ ಆಗಿರುತ್ತೆ. ಈಗ ಚಿಟಕೆ ಹೊಡಿಯೋಷ್ಟೊತ್ತಿಗೆ ಎಲ್ಲ ಇಲ್ಲಿ ಟಾಸ್ಕ್ ಆಗಿತ್ತಾ ಅನ್ನೋ ರೇಂಜ್ ಕ್ಲೀನ್ ಮಾಡಕ್ ಹೋಗ್ತಾರೆ, ಜಾಗನ ಬೇರೆ ತರನೇ ಸೃಷ್ಟಿ ಮಾಡ್ತಾರೆ, ಮತ್ತೆ ಅಷ್ಟು ಕ್ಲೀನ್ ಆಗಿ ಅದನ್ನ ತೆಗೆದು ಬಿಡ್ತಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೋದ್ಸತಿ ಆಕ್ಚುಲಿ ನೀವು ಲಕ್ಕಿ ಅನ್ಸುತ್ತೆ, ಹೋದ್ಸತಿ ಯಾವ್ದೋ ಒಂದ್ ಟಾಸ್ಕ್ ಆಗಿ ಎಲ್ಲ ಹಿಂಗೆಲ್ಲ ಗಲೀಜ್ ಮಾಡಿದ್ಮೇಲೆ ಅವ್ರಿಗೆ ಕೊಟ್ಟಿದ್ರು ನೀವೇ ಕ್ಲೀನ್ ಮಾಡ್ಬೇಕು ಅಂತ, ನೀವ್ ಲಕ್ಕಿ ಯಾರಿಗೋ ಆತರ ಚಾನ್ಸ್. ಅದ್ ಯಾಕೆ ಅಂದ್ರೆ ಅದ್ ಮಾಡಿದ್ದೆ ನಾವು, ಅದಕ್ಕೆ ಕ್ಲೀನ್ ಮಾಡಿಸಿದ್ದು. ಅವ್ರ ಬೇಜವಾಬ್ದಾರಿಯಿಂದ ಏನೋ ಒಂದು ಒಂದ್ ಟಾಸ್ಕ್ ಅಲ್ಲಿ ಏನೋ ಕ್ಲೀನ್ ಮಾಡಿದ್ರೆ ಅವರೇ ಕ್ಲೀನ್ ಮಾಡ್ರಿ ಅಂತ ಕೊಟ್ಟು ಎಲ್ಲರೂ ಸೇರಿ ಕ್ಲೀನ್ ಮಾಡಿ ಈ ಸತಿ ನೀವ್ ಅದನ್ನ ಮಾಡ್ಕೊಳ್ಳಿ. ಮತ್ತೆ ನೀವು ಬೇರೆ ಸೀಸನ್ ನೋಡಿದಾಗ್ಲೂ ನಿಮ್ಮ ಟೀಮು ನಿಮ್ ಸೀಸನ್ ನೋಡೋದಕ್ಕೂ ಏನಾದ್ರು ಒಂದ್ ಡಿಫ್ರೆನ್ಸ್ ಅಂತಿದ್ರೆ ಏನು? ತುಂಬಾನೇ ಇದೆ ಅನ್ಸುತ್ತೆ, ಯಾಕಂದ್ರೆ ಪ್ರತಿ ನಮ್ದು ಜಗಳಗಳಾಗೋದು ಕಮ್ಮಿ ಆಯ್ತು. ಆಕ್ಚುಲಿ ವಾಸುಕಿ ವೈಭವ್ ಅವರು 3rd week or 4th week ಬೇರೆ ಸೀಸನ್ ಗಿಂತ ಈ ಸೀಸನ್ ಅಂತ ಏನೋ ಒಂದ್ ಮಾತಾಡಿದ್ರು ಅಂತ ಅನ್ಸುತ್ತೆ. ಬೇರೆ ಸೀಸನ್ ಗಳಿಗಿಂತ ನಾವು ಚೆನ್ನಾಗಿರೋಣ, ಒಂದು ಸಂಸಾರ ತರ ಇರೋಣ, ಫ್ಯಾಮಿಲಿ ತರ ಇರೋಣ. ಅದಕ್ಕೆ ಸುದೀಪ್ ಅವ್ರ ಒಂದ್ ಮಾತಾಡಿದ್ರು, ಅಲ್ಲ ರೀ ಸರ್ ಯಾಕೆ ಸರ್ ಆತರ ಎಲ್ಲ ಟಾಕ್ಸ್ ಕೊಡ್ತೀರಾ ಅಂತ ಯಾರೋ ಕೇಳ್ದಂಗ ಆಯ್ತು. ಅವಾಗ ಅವ್ರು ಹೇಳಿದ್ರು, ಎಲ್ಲಾರು ನಾವು ಒಂದೇ ಕುಟುಂಬ ಅಂತ ಈಸಿಯಾಗಿ ನಕ್ ನಗ್ತಾ ಟಾಸ್ಕ್ ಮಾಡ್ಕೊಂಡವ್ರೆ ಜನ ಏನ್ ನೋಡ್ತಾರೆ, ಸೀರಿಯಲ್ ನೋಡ್ರೆ ಆಗ್ತದೆ. ಸೊ ಎಲ್ಲಾದ್ರೂ ಇರ್ಬೇಕು, ಕಹಿನೂ ಇರ್ಬೇಕು ಸಿಹಿನೂ ಇರ್ಬೇಕು, ಅವಲ್ಲೇ ವಿವರ್ಸ್ ಮಾಡೋದು ಅಂತ. ನಾ ಹೇಗ್ ಮಾಡ್ಬಿಡ್ತಿದ್ವಿ ಅಂದ್ರೆ, ಟಾಸ್ಕ್ ಅಲ್ವಾ, ಟಾಸ್ಕ್ ಅಲ್ಲಿ ಏನಾದ್ರೂ ಪರವಾಗಿಲ್ಲ, ಅದಾದ್ಮೇಲೆ ಫುಲ್ ಅನ್ನೋ ತರ ಇರೋದು. ಬಟ್ ಎಲ್ಲಾರು ಆಗಿಲ್ಲ, ಒಬ್ಬೊಬ್ರು ಕ್ಯಾರಿ ಮಾಡೋರು ತುಂಬಾ ಕ್ಯಾರಿ ಮಾಡೋರು ಇದ್ರು, ಅಲ್ಲಿಗಲ್ಲೇ ಮರ್ತು ಮತ್ತೆ ಮಾತಾಡೋರು ತುಂಬಾ ಇದ್ರು ಅನ್ಸುತ್ತೆ. ಅರಳು ಕುರಿ ಪ್ರತಾಪ್ ಸರ್ ಮಿಕ್ಸ್ಡ್ ಅನ್ಸುತ್ತೆ, ಅವ್ರು ಕ್ಯಾರಿನೂ ಮಾಡ್ತಿರಲಿಲ್ಲ ಅಲ್ಲಿಗೆ. ಒಂದೊಂದ್ಸತಿ ಅವ್ರು ಕ್ಯಾರಿ ಮಾಡ್ತಾರೆ, ಒಂದೊಂದ್ಸತಿ ಮಾಡ್ತಾರೆ.
ಹಾಗ ನೋಡ್ಕೊಂಡ್ರೆ ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ಕ್ಯಾರಿ ಮಾಡೇ ಮಾಡ್ತಾರೆ. ನಾನು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೆ. ಹೌದು, ಇವಾಗ ಪರಿಚಿರೋದು ಯಾರು ಇಷ್ಟು ಇಷ್ಟು ದಿನ ಕ್ಯಾರಿ ಇಲ್ಲ ಡೈರೆಕ್ಟ್ ಆಗಿ ಹೇಳಿದ್ನಲ್ಲ ಪ್ರಿಯಾಂಕಾ ಪ್ರಿಯಾಂಕಾ ಚೆನ್ನಾಗಿ ಆಡ್ತಿದ್ದೀರಾ, ನನ್ಗೆಲ್ಲ ಸೆನ್ಸ್ ಆಗಿತ್ತು ನಾನು ಇನ್ನೇನ್ ಬರ್ತೀನಿ ಅಂತ. ಚೆನ್ನ ನಿಜವಾಗ್ಲೂ ಹೇಳ್ದೆ ಒಬ್ರು ಚೆನ್ನಾಗ್ ಆಡ್ತಿದ್ದೀರಾ, ಅರೆ ಪರಿಚೋದು ಗಿರ್ಚೋದೆಲ್ಲ ಮಾಡ್ಬೇಡಿ ಅಂತ. ಮತ್ತೆ ಏನಂತಾರೆ ಕ್ಯಾರಿ ಅಂದ್ರೆ ಒಳಗೆ ಇಟ್ಕೊಳ್ಳೋದು ಅಲ್ಲ, ಅದನ್ನ ತಲೆಲೆ ಇಟ್ಕೊಳ್ಳೋದು. ಎಕ್ಸ್ಪ್ರೆಸ್ ಮಾಡೋದು ಹಿಂಗ್ ಮಾಡಿ ಇಲ್ಲ ಹಿಂಗ್ ಮಾಡಬಾರ್ದು ಅಂತ ಅಂದಾಗ ನಮ್ಗೆ ಈಗ ನೀವೇನು ನನ್ಗೆ ಹೇಳ್ತೀರಾ, ನಾನು ಏನ್ಕೊಂಡಿದ್ದೆ ನೋಡು, ಓಕೆ ಆಯ್ತು ಅದು ಅಲ್ಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು ಕ್ಯಾರಿ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ನಮ್ಮ ಅಮ್ಮನ ಏನಾದ್ರು ಹೇಳ್ಬಿಟ್ರೆ ಎಲ್ಲರೂ ಒಂದಲ್ಲ ಒಂದ್ ರೀತಿ. ಮೊದ್ಲಿಂದ ನಾನು ನೀವು ಸಿಕ್ಕರೆ ಕೇಳೋಣ ಅಂತ ಅನ್ಕೊಂತಿದ್ದೆ. ಮೀನ್ಸ್ ಈಗ ಯಾವ್ದೇ ಒಂದು ವಿಷಯ ಯಾರೋ ಮಾತಾಡ್ತಿರೋ ನೀವು ಬಿಡ್ತಾನೆ ಇರ್ಲಿಲ್ಲ, ಅದು ಮತ್ತೆ ಮತ್ತೆ ಮಾತಾಡಿ ಅವರೇ ಇರಿಟೇಟ್ ಆಗಿ ಅಷ್ಟು ಮಾತಾಡ್ತಿರಲ್ಲ, ಅದು ಏನು ಸ್ಟ್ರಾಟಜಿನಾ ಅಥವಾ ಇರದೇ ನೀವ್ ಹಂಗೆ ಮಾಡ್ತೀರಾ ಯಾವಾಗ? ನಮ್ಮ ಅರ್ಥ ಮಾಡ್ಸೋಣ, ಎಕ್ಸ್ಪ್ಲೈನ್ ಮಾಡೋಣ ಅನ್ನುವಂಥ. ಇವ್ರನ್ನೊಂದ್ಸತಿ ಗಿವಪ್ ಮಾಡಿದ್ದೆ ಗೊತ್ತಾ ನಾನು ಯಾವಾಗ ಅಂದ್ರೆ, ಬೆಡ್ ಮೇಲೆ ಕೂತಿದ್ವಿ ನಾನು ಭೂಮಿ ಎಲ್ಲ ಕೂತ್ಕೊಂಡು ರಕ್ಷಾ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಇವರು ಚಂದನ್ ಆಚಾರ್ ಬಂದ್ರು, ಚಂದನ್ಗೆ ನಾನು ಏನೋ ಒಳ್ಳೆ ರೀತಿನಲ್ಲಿ ಬುದ್ಧಿವಾದ ಹೇಳ್ತಾ ಇದ್ದೀನಿ, ಇವ್ರು ಬಂದ್ರು ಮಧ್ಯದಲ್ಲಿ ಬಂದ್ಬಿಟ್ಟು ಬಿಡ್ತಾನೆ ಇಲ್ಲ, ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ, ಯಾರಿಗೂ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ. ಆಯ್ತು ಅಲ್ಲೇ ಮತ್ತೆ ಮಾತಾಡೋದು ಬೇಡ ಅನ್ಸುತ್ತಿಲ್ಲ. ಆದ್ರೆ ನೀವು ಹೊರಗಡೆ ಹೋಗಿ ಬಿಗ್ ಬಾಸ್ ನೋಡಿದ್ಮೇಲೆ ಬಂದ್ಮೇಲೆ ಚಂದನ್ ಆಚಾರ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಿ ಅನ್ಸುತ್ತೆ ಮಾತಲ್ಲಿ. ಒಳಗಡೆ ಹೋದ್ಮೇಲೆ ಭೂಮಿಗೆಲ್ಲ ಕೂಡಿಸ್ಕೊಂಡು ಚಂದನ್ ಬಗ್ಗೆ ಹೇಳಿದೀನಿ ಗೊತ್ತಾ ನಾನು. ಇವಾಗ ಭೂಮಿಗೆ ಆಕ್ಚುಲಿ ಒಂದ್ ಒಳ್ಳೆ ಒಪಿನಿಯನ್ ಇದೆ ಚಂದನ್, ನನ್ನಿಂದನೇ ನಾನು ಹೇಳ್ಕೊಡಲ್ಲ, ಬಟ್ ಸಿನ್ಸ್ ನಾನು ಚಂದನ್ ಬಗ್ಗೆ ಚಂದನ್ ಏನು ಹೆಂಗೆ ಅಂತ ಕುತ್ಕೊಂಡು ಒಂದಷ್ಟು ನಾನೊಂದು ಯಾವ್ದೋ ಒಂದು ಎಪಿಸೋಡ್ ನೋಡಿದೆ ಯಾವ್ದೋ ಒನ್ ಟಾಕಿಂಗ್ ಅಲ್ಲಿ ನೀವು ಚಂದನ್ ಆಚಾರ್ ಬಗ್ಗೆ ಅವ್ರ ಪರವಾಗಿ ಮಾತಾಡ್ ಬಂದ್ರಿ. ಆಕ್ಚುಲಿ ನಿಮ್ ಜೊತೆ ಚಂದನ್ ಆಚಾರ್ ಅವ್ರು ಬಂದಾಗ ಅವರು ನಿಮ್ ವಿರುದ್ಧನೇ ಮಾತಾಡಕ್ಕೆ ಇದ್ಮಾಡಿದ್ರು ಒಂದ್ಸತಿ ನೋಡಿದೆ. ಅವಾಗ ಸುಮಾರು ಸತಿ ಹಂಗೆ ಮಾಡ್ತಿದ್ರು, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ. ಸಪೋರ್ಟ್ ಮಾಡ್ತಿದ್ದಂದ್ರೆ ನಂಗೆ ಅವ್ರು ಒಂಟಿ ಆಗಿದ್ದಾರೆ, ಎಲ್ಲರೂ ಅವ್ರನ್ನ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದ್ ರೀಸನ್ ಅಷ್ಟೇ. ಇನ್ ಯಾಕಂದ್ರೆ ಆ ಒಂಟಿತನ ಏನು ಅಲ್ಲಿ ಅಲ್ಲಿ ಇದ್ದಾಗ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿದೆ. ಫಸ್ಟ್ ಫಸ್ಟ್ ನನಗೂ ಹಂಗೆ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಅಥವಾ ಹೆಸರು ತಗೋತಾ ಇದ್ರು ಎಲ್ಲ ಹೇಳ್ಬೇಡಿ ಟಾರ್ಗೆಟ್ ಅಂತ. ನಿನ್ ಒಬ್ಬಳ ಬಗ್ಗೆ ಹೇಳ್ತಾ ಮೊನ್ನೆ ನೀವು ಯಾವ್ದ ಕೇಳಿದಾಗ ಯಾರು ಭೂಮಿಯವರು ಅನ್ಸುತ್ತೆ ನೆನ್ನೆನೋ ಮೊನ್ನೆ ಇದ್ರಲ್ಲಿ ಇಲ್ಲಿ ಎಲ್ಲಾರು ಎಲ್ಲಾರ್ಗೂ ಇಂಡೈರೆಕ್ಟ್ ಆಗಿ ಏನೋ ಮಾಡ್ತಿದ್ದಾಗ ವಾಸಕ್ಕೆ ಹೋದವರು ನನ್ನೊಬ್ಬನ್ ಬಿಟ್ಟು ಇಲ್ಲಿ ನಂದು ಹೇಳಿ ನೋಡೋಣ ನಂದು ಹೇಳಿ ನೋಡೋಣ ಅಂತ ಏನೋ ಭೂಮಿಯವ್ರನ್ನ ಕೇಳ್ತಾ ಇದ್ರು. ಸೊ ವಾಸುಕಿ ಮತ್ತೆ ಚಂದನ ಒಂದೇ ತರ ಅಂತ ನೀವು ಹೇಳಕ್ ಹೊರಟಿದ್ದೀರಾ. ಮತ್ತೆ ಚಂದನ್ ಆಚಾರ್ ಅವ್ರನ್ನ ಒಳಗಡೆ ಇರೋದಕ್ಕೆ ಹಂಗ ಆಗ್ತಿದೆ ಅನ್ಸುತ್ತೆ, ಹೊರಗಡೆ ಆತರ ಏನ್ ಇರಲ್ಲ ಅನ್ಸುತ್ತಪ್ಪ ನಂಗೆ. ಅಲ್ಲ ಇನ್ನೊಂದ್ ನೀವ್ ಹೇಳ್ದಂಗೆ ಇನ್ನೊಂದ್ ಇವ್ರನ್ನ ಕೇಳಿದ್ರಲ್ಲ ನೀವು ಆಗ್ಲೇ ಕ್ವಶನ್, ಏನ್ ಯಾರು ಆತರ ಮುಕ್ಕಡ ಮಾಸ್ಕ್ ಮಾಸ್ಕ್ ಅಂತ ಹೇಳಕ್ ಇಷ್ಟ ಆಗಲ್ಲ, ಬಟ್ ಅಲ್ಲಿ ಯಾರು ತುಂಬಾ ಸಹಜವಾಗಿ ಎಲ್ಲರೂ ಕೂಡ ಅಸಹಜವಾಗಿ ಇರ್ತಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ವಾತಾವರಣನೇ ಆತರ ಇದೆ, ತುಂಬಾ ಸಹಜವಾಗಿರಕ್ ಇಲ್ಲಿ. ಇವಾಗ ನಾನು ಚಂದನ ಕುತ್ಕೊಂಡು ನೀವ್ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನಾವ್ ಇರೋದ್ ಬೇರೆ, ನಾವ್ ಮಾತಾಡೋದ್ ಬೇರೆ, ಅಥವಾ ಏನೋ ಒಂದ್ ಅನ್ಸಿದ್ರು ಒಂದ್ ಕ್ಷಣ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀವಿ. ಅಲ್ಲಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಾರ್ದು, ಕಾನ್ಶಿಯಸ್ ಆಗ್ತೀವಿ. ಅಷ್ಟು ಕೋಟಿ ಜನ ನೋಡ್ತಿದ್ದಾರೆ ನಾವ್ ಏನ್ ಮಾತಾಡ್ತೀವಿ ಅನ್ನೋದು ಅರಿವು ನಮ್ಮಲ್ಲಿ ಇಟ್ಕೊಂಡ್ ಎಲ್ಲರೂ ಮನುಷ್ಯನ ಮೇಲೆ ತಪ್ಪು ಮಾಡೇ ಮಾಡ್ತಾರೆ. ನೀವೊಂದು ಮೂವಿ ಮಾಡ್ತಿದೀನಿ ಅಂತ ಏನೋ ಹೇಳ್ತಿದ್ರಿ, ಅದ್ರ ಬಗ್ಗೆ ಅವರು ತುಂಬಾ ದೊಡ್ಡ ಮೂವಿ ಮಾಡ್ತಿದ್ದಾರೆ, ಅದ್ರಲ್ಲಿ ಯಾರ್ಯಾರಿಗೆ ಯಾವ್ಯಾವಿಗೆ ಯಾರ್ಯಾರಿಗೆ ರೋಲ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಗೂ ರೋಲ್ ಬೇಕಾ? ಏ ಪಕ್ಕ ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಸಣ್ಣ ರೋಲ್ ಪಕ್ಕ ಪಕ್ಕ
ಯಾರ ಹೀರೋ ಯಾರ ಹೀರೋಯಿನ್ ಮೇಡಮ್? ನೀವ್ ಡೈರೆಕ್ಟರ್ ಅಲ್ವಾ? ನಾನ್ ಇದೀನಲ್ಲ ರೋಲ್ ಕೊಡ್ಸ್ತೇನೆ. ನೀವ್ ಡೈರೆಕ್ಟರ್ ತಾನೆ? ಖಂಡಿತ. ಹೀರೋಯಿನ್ ಯಾರು? ಹೌದು, ಇಲ್ಲ ಇನ್ನು ಏನು ಪಕ್ಕ ಫಿಕ್ಸ್ ಮಾಡಿಲ್ಲ, ಬಟ್ ಒಂದ್ ಸ್ಟೋರಿ ಲೈನ್ ಇದೆ, ಪ್ಲಾನ್ ಮಾಡ್ತಾ ಇದೀನಿ. ಸ್ಕ್ರಿಪ್ಟ್ ಫೈನಲ್ ಆಗ್ಬೇಕು, ಬಟ್ ಬಿಗ್ ಬಾಸ್ ಅಲ್ಲಿ ಇರೋರ್ನೆ ಒಂದಷ್ಟು ಜನ ಹಾಕೊಳ್ಳೋಣ ಅಂತ ಇದೆ. ಮರ್ಯಾದೆನೇ ಇಲ್ವಾ ಈಗ ನಾನು ಏನ್ ಹೇಳ್ದೆ? ಡೈರೆಕ್ಷನ್ ಅಂದ್ರೆ ಶೈನ್ ಶೆಟ್ಟಿ ಅವ್ರ ಹೀರೋ ಫಿಕ್ಸ್. ಥ್ಯಾಂಕ್ ಯು ಸೋ ಮಚ್ ಕೊಟ್ರಾಜ್. ಅದು ನಾನು ಭೂಮಿ ಪ್ರೀತಿಯಿಂದ ಕರೆಯೋದು ಅವರಿಂದ. ಅವರು ಅವಳು ಯಾವಾಗ್ಲೂ ನಾನು ಹುಡುಗಿ ಅಲ್ಲ, ನಾನು ಹುಡುಗನ್ ತರ ಹುಡುಗನ್ ತರ ಅಂತ ಇರ್ತಾಳೆ. ನನ್ಗೆ ಹುಡುಗಿ ತರ ಇರತ್ ಅವಳು, ಮಚ್ಚ ಮಚ್ಚ ಅನ್ನೋದೆಲ್ಲ ಜಾಸ್ತಿ. ಸಕ್ಕ ಸ್ಟ್ರಾಂಗ್ ಇದ್ದಾಳೆ, ತಿಂತಲ್ವಾ ಮೀನು ಚೆನ್ನಾಗಿ. ಟಾಸ್ಕ್ ಕೊಟ್ಟಿದ್ರು, ನನ್ ತುಂಬಾ ಇಷ್ಟ ಆಯ್ತು ಟಾಸ್ಕ್. ಅದು ಅಲ್ಲಿ ಅದು ಹಳ್ಳಿ ಹೆಂಗಸ್ತರ ಮಾರದು, ಅದೇ ಆಪಲ್ ಮಾರದು. ಆಕ್ಚುಲಿ ಅದೇ ಆಪಲ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಹಿಂದಿನ ಸತಿ ಆಪಲ್ ಬಗ್ಗೆ ಜಗಳ ಆಗಿತ್ತು. ಅಕ್ಕ ಅವ್ರದ್ದು ಆಪಲ್ ಒಂದ್ ಆಗಿತ್ತಲ್ಲ. ಸೆಕೆಂಡ್ ವೀಕ್ ನೆನಪಿರಲ್ಲ ಅನ್ಸುತ್ತೆ ನಮ್ಗೆ ಕರೆಕ್ಟ್ ಆಗಿ. ಸುಜಾತ ಮೇಡಮ್ ಅವರು ನೋಡ್ತಿದ್ದೆ, ಒಬ್ಬೊಬ್ಬರಿಗೆ ಒಂದೊಂದು ಅವಾರ್ಡ್ ಸಂದಿದ್ದಕ್ಕೆ ಸುಜಾತ ಅವ್ರಿಗೆ ಆಪಲ್ ಅವಾರ್ಡ್ ಅಂತ. ಇದು ಇದು ಈ ತರ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಬೇರೆ ಎಲ್ಲಾ ಕಂಟೆಸ್ಟೆಂಟ್ ಬಂದ್ಮೇಲೆ ಈ ತರ ಒಂದು ವಿಡಿಯೋ ಮಾಡೋಣ. ನೀವೆಲ್ಲರೂ ಸಿಗದಂತೂ ಕನ್ಫರ್ಮ್ ಅಲ್ವಾ? ಅವಾಗ ಒಂದು ಇನ್ವಿಟೇಷನ್ ಕೊಟ್ರೆ ನಾವು ಆಕ್ಚುಲಿ ಚಂದನ್ ಅವರ ನೀವು ಕಾಂಟ್ಯಾಕ್ಟ್ ಆಗಕ್ಕೆ ಅವ್ರೆ ಕಾರಣ. ಫೋನ್ ನಂಬರ್ ನೀವೇ ಕೊಟ್ಟಿದ್ದಂತೆ. ಹೌದು ಹೌದು. ಏನೋ ಪಾಪ ಹುಡುಗಿ ಒಂದಷ್ಟು ಹೊರಗ್ ಬಂದಿದ್ದಾಳೆ, ಮಾತಾಡ್ಲಿ ಜನಕ್ ಗೊತ್ತಾಗ್ಲಿ ಅಂತ ನೋಡಿ, ಹಿಂದಿಂದ ಸಪೋರ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಗೊತ್ತಾದಾಗಿಂದ ನೈಟ್ ಪೂರ್ತಿ ನಿದ್ದೆ ಮಾಡಿದ್ರು ನನ್ ವಿಡಿಯೋನ. ಒಂಬಳಕ್ಕೆ ವಿಜಯ್ ಕಿರಿ ಅಂದ್ರೆ ಎಂತ ದೊಡ್ಡ ನೋಡಿರ್ತಾರೆ ನನ್ ವಿಡಿಯೋ ಅಂತ ಆಯ್ತಾ ಅಲ್ಲಿ ಯಶವರು ನೋಡಿರ್ತಾರೆ. ಸೊ ಹಂಗಾಗಿ ಹಿಂಗೆ ಹೇಳಕ್ ಆಗೋದಿಲ್ಲ. ಇವನ್ ನಂಗೆ ಎಲ್ಲಾರ ಕಾಂಟ್ಯಾಕ್ಟ್ ಇದೆ, ಕೆ ಜಿ ಎಫ್ ರವಿ ಬಸ್ ಅವರು ಮತ್ತೆ ಭುವನ್ ಗೌಡ ಎಲ್ಲರ ಕಾಂಟ್ಯಾಕ್ಟ್ ಇದೆ. ಸೊ ಹಂಗೆ ಹೇಳಕ್ ಆಗೋದಿಲ್ಲ. ನೀವು ಹೊರಗಡೆ ಬಂದ್ರೆ ಮುಖ್ಯವಾಗಿ ನಾವ್ ನಮ್ಮನಲ್ಲಿ ಯಾವ ತರ ತೋರಿಸಿದ್ದಾರೆ ಏನ್ ನಮ್ಗೂ ಅಷ್ಟು ಗೊತ್ತಿಲ್ಲ. ಎಲ್ಲ ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು. ನಾನು ಹೇಳ್ದಂಗೆ 95% ನಾವು ಬೇರೆನೆ ಆಗಿರ್ತೀವಿ, 5% ಮಾತ್ರ ಬಿಗ್ ಬಾಸ್ ಅಲ್ಲಿ ಇವ್ರು ಇದು ಅಂತ ಗೊತ್ತಾಗಕ್ ಸಾಧ್ಯ ಇರೋದು. ಅದ್ರ ಹೊರತಾಗಿ ಈ ತರ ನೀವೆಲ್ಲ ಬಂದಾಗ ನಮ್ಮನ್ನ ಮಾತಾಡಿಸಿದಾಗ ನಮ್ ನಿಜವಾಗ್ಲು ಏನು ಅಥವಾ ನಮ್ ಇನ್ನೊಂದ್ ಮುಖ ಅಥವಾ ಬೇರೆ ಇದು ರಿಯಾಲಿಟಿ ಅಲ್ಲಿ ಕಾಣೋದಕ್ ಶುರು ಆಗುತ್ತೆ, ಅದು ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಅಂತ. ನೀವೆಲ್ಲ ಎಪಿಸೋಡ್ ನೋಡಿದ್ರ ಬಂದ ತಕ್ಷಣ? ಎಲ್ಲಾನು ನೋಡಿಲ್ಲ ನಾನು. ಹೇಳ್ತಿದ್ದೆ ತಾನೆ. ಈಗ ನಿಮ್ಗಿಬ್ರಿಗೂ ಆಚೆ ಬಂದ ತಕ್ಷಣ ಏನಾದ್ರು ಸರ್ಪ್ರೈಸ್ ಇತ್ತ? ಒಳಗಡೆ ಹಿಂಗ್ ಅನ್ಕೊಂಡಿದ್ರು ಹಿಂಗ್ ಅನ್ಕೊಂಡ್ಬಿಟ್ಟಿದಾರ ಏನಾದ್ರು? ನನಗ್ ಸ್ವಲ್ಪ ಇತ್ತು, ಸುಮಾರು ಇದೆ, ಸುಮಾರು ಇದೆ. ಒಂದೇ ಹೇಳ್ತೀರೋ ಎಷ್ಟು ವಿಷಯ ಮತ್ತೆ ಇನ್ನೊಂದು ನಾನು ಇಂಟ್ರೆಸ್ಟಿಂಗ್ ಕೇಳದ್ ಮತ್ತೆ ಒಂದ್ ಯಾವ್ದೋ ಪ್ರತಿಭಟನೆ ಬೇರೆ ಆಗಿತ್ತು ನಮ್ಮ ವಿರುದ್ಧ. ಇವ್ರಿಗೆ ಗೊತ್ತಿಲ್ಲ, ಈಗ್ಲೇ ಗೊತ್ತಾಗ್ತಾ ಇರೋದು. ಕ್ಲಾರಿಟಿ ಕ್ಲಾರಿಫೈ ಮತ್ತೆ ಬಿಗ್ ಬಾಸ್ ಕೇಳಿ ಒಂದ್ಸತಿ ಅದನ್ನ ಕ್ಲಾರಿಫೈ ಕೂಡ ಮಾಡಿ. ಏನು ಇಲ್ಲ
ಅದು ನಿಜವಾಗ್ಲೂ ನಾನು ಆತರ ದೇಶಪೂರ್ವಕ ಬಳಸಿದ್ರೆ ಎರಡನೇ ಸತಿ ಹೋಗ್ಬೇಕಾರೆ ಹೋಗ್ತೀನಿ ಅಂತ ಅನ್ಕೊಂಡಿದ್ರ ಗೊತ್ತಿತ್ತಾ ವೈಟ್ ಕೊಡಲ್ ನಾನೇ ಹೋಗ್ತೀನಿ ಅಂತ ಅಲ್ಲ ನೀವು ಮತ್ತೆ ಮೋಸ ಮಾಡಿದ್ರು ನಮ್ಗೆ ಆ ವಿಚಾರದಲ್ಲಿ ಮುಂಚೆ ಒಂದಿನ ಮುಂಚೆ ಹೇಳ್ತೀನಿ ಆ ಸಿಗಿ ಅಂತ ಒಂದು ವಿಡಿಯೋ ಮಾಡ್ಕೊಂಡ್ಬಂದಿದ್ದಾರೆ ಕೇಳ್ಪಟ್ಟೆ ಬೇಕಿದ್ರೆ ಇದು ಬೇಡ ಅಂದ್ರೆ ಕಟ್ ಮಾಡ್ತೀನಿ ಇದನ್ನ ನೀವು ಇನ್ಸ್ಟಾಗ್ರಾಮ್ ಗ್ರೂಪ್ಸ್ ಎಲ್ಲ ಮಾಡಿದ್ರಂತೆ ಇದನ್ನ ವಾಟ್ಸಪ್ ಗ್ರೂಪ್ ವೋಟ್ ಮಾಡಕ್ಕೆ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅಂತ ಹೇಳಿ ಹೋಗಿದ್ದು ಬಟ್ ನಂಗೆ ಗೊತ್ತಿಲ್ಲ ಅದು ಐದ್ ವಾರ ಅವರು ಎಷ್ಟೊಂದು ಮಾಡಿದಾರೆ ಗ್ರೂಪ್ಸ್ ಅಲ್ಲಿ ಮಾತಾಡಲ್ಲ ಅನ್ಸುತ್ತೆ ಬ್ಲೂ ಬ್ಲೂ ಮೆರೂನ್ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡು ಈ ನಾನೇ ಇಲ್ಲೇ ನೋಡ್ಕೊಂತಿರೋದು ಅಲ್ವಾ ಈಗಲೇ ನೋಡಿದ್ದು ಕೇಳಿ ನಾನು ಹೇಳ್ತೀನಿ ನಿಮ್ ಕ್ವೆಶನ್ಗೆ ನಾನು ನಮ್ಮ ಕಾಲೇಜ್ ಅವ್ರಿಗೆಲ್ಲ ಸ್ಟ್ರಾಟಜಿ ಮಣ್ಣು ಇಲ್ಲ ನನ್ನ ಫ್ರೆಂಡಿಗೆ ಮೊಬೈಲ್ ಕೊಟ್ಟಿದ್ನಲ್ಲ ಸೊ ಅವನಿಗೆ ಹೇಳಿದ್ದೆ ನಮ್ಮ ಕಾಲೇಜಲ್ಲೆಲ್ಲ ಪೋಸ್ಟರ್ ಅಂಡ್ಸ್ ನಾನು ನಾಮಿನೇಟ್ ಆದಾಗೆಲ್ಲ ಸ್ಟೂಡೆಂಟ್ಸ್ ಎಲ್ಲ ವೋಟ್ ಮಾಡಲಿ ಅಂತ ಆದರೆ ಅದೇನು ನಡೆದಿಲ್ಲ ಯಾರ್ಯಾರು ಜೆನ್ಯೂನ್ ಆಗಿ ವೋಟ್ ಮಾಡಿದಾರೆ ಅಷ್ಟೇ ಯಾರೇ ಯಾಕೆ ನಮ್ ಭಾವನೆ ಕೇಳ್ತಾರೆ ಏ ಅಲ್ಲೆಲ್ಲ ಏನೇನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ರ ಸ್ಕ್ರಿಪ್ಟೆಡ್ ಇಲ್ಲ ನಾವಲ್ಲಿ ಇರ್ತಿದ್ದ ಅಷ್ಟೇ ಸ್ಕ್ರಿಪ್ಟೆಡ್ ಚಾನ್ಸ್ ಇಲ್ಲ ಸ್ಕ್ರಿಪ್ಟೆಡ್ ಮಾಡಕ್ಕೂ ಆಗಲ್ಲ ಒಬ್ಬೊಬ್ರು ಫೀಲಿಂಗ್ಸ್ ಒಂದಂತ ಇರುತ್ತೆ ಎಲ್ಲಾರ್ದು ಬೇರೆ ಬೇರೆ ಸ್ಕ್ರಿಪ್ಟೆಡ್ ಇಲ್ಲ ಏನ್ ಗೊತ್ತಾ ಅಂದ್ರೆ ಹಂಗಂತ ತುಂಬಾ ಫುಲ್ಲು ಫ್ರೀ ಆಗಿ ಏನು ಇಲ್ಲ ಅಂತಾನು ಹೇಳಕ್ ಆಗಲ್ಲ ಯಾಕಂದ್ರೆ ಟಾಸ್ಕ್ ಬರುತ್ತೆ ಗೇಮ್ ಇರುತ್ತೆ ಚಟುವಟಿಕೆ ಇರುತ್ತೆ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ತಾರೆ ಆಟ ಅದು ಆಟನು ಈಗ ಮತ್ತೆ ಎಡಿಟ್ ಮಾಡ್ತಾರೆ ಅಷ್ಟು ಏನ್ ಲೈವ್ ಚಾನಲ್ ಅಲ್ವಲ್ಲ ಟಾಸ್ಕ್ ಇರುತ್ತೆ ಸೊ ಅದನ್ನ ಸ್ಕ್ರಿಪ್ಟೆಡ್ ಅಂತ ಹೇಳಕ್ ಆಗಲ್ಲ ಬಟ್ ಎಡಿಟೆಡ್ ಅಂತ ಹೇಳ್ಬಹುದು ಬಿಕಾಸ್ ಸಿನ್ಸ್ ಅದೇ ಎಡಿಟ್ ಆಗಿರುತ್ತೆ ಲಾಸ್ಟ್ ಟೈಮ್ ಇವರು ಅಯ್ಯಪ್ಪ ಮತ್ತೆ ಪೂಜಾ ಗಾಂಧಿ ಅವರು ಹೋಗಿದ್ರಲ್ಲ ಆ ಟೈಮ್ ಅಲ್ಲಿ ಅವ್ನು ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೌ ಟು ವಿನ್ ಬಿಗ್ ಬಾಸ್ ಅಂತ ಸರ್ಚ್ ಮಾಡ್ಕೊಂಡ್ ಬಂದಿದಾರಂತೆ ಏನೇನೋ ಅವರು ಏನೇನೋ ತಿಳ್ಕೊಂಡ್ ಬಂದಿದಾರಂತೆ ಸೊ ಅವರೇ ವಿನ್ ಆಗ್ತಾರಂತೆ ಅಂತ ಅವ್ರಿಗೆ ಅವರೇ ಬೇಗ ಎಲಿಮಿನೇಟ್ ಆಗಿದ್ದೀನಿ ಸೊ ಇದಕ್ಕೋಸ್ಕರ ನಾನು ಕೇಳಿದ್ದು ಸ್ಕ್ರಿಪ್ಟೆಡ್ ಅಂತ ಆದ್ರೆ ಸ್ಕ್ರಿಪ್ಟೆಡ್ ಅಂತ ಸ್ಕ್ರಿಪ್ಟೆಡ್ ಹೇಗ್ ಮಾಡಕ್ ಆಗುತ್ತೆ ಆಗದೇ ಇಲ್ಲ ಚಾನ್ಸ್ ಇಲ್ಲ ಜಾಸ್ತಿ ನಿಮ್ಮಿಬ್ರಲ್ಲಿ ಜಾಸ್ತಿ ಮನೇಲಿ ಎಲ್ಲಾರು ಕಾಲ್ ಎಳಿತಿದ್ದೀವಿ ಯಾರು ಅಂತ ನೀವು ಕಾಲ್ ಎಳಿತಿದ್ದು ರೇಕ್ಸ್ ಅದು ಅದೆಲ್ಲ ಇವ್ರು ಪಾಪ ಫುಲ್ ಅಳದ್ರಲ್ಲ ಬಿಸಿ ಆಗ್ತಿದ್ರು ಫುಲ್ ನಿಂದೆ ತೋರಿಸಿದ್ರು ನಾನೇ ಬಾಯಿ ಬಿಟ್ಟು ಕೇಳಿದೀನಿ ನಂಗೆ ಏನಾರು ಬರ್ಕೊಡಿ ಅಂತ ನನ್ ಬಗ್ಗೆ ಬರ್ಕೊಟ್ರ ಇಲ್ಲ ಅವ್ರು ಮೈಂಡ್ ಎಲ್ಲ ಬರೀ ಅವ್ರ ಬಗ್ಗೆ ಜೀವನ ಮುಗ್ದೋಗಿಲ್ಲ ಇದೆಲ್ಲ ಫಿಲಾಸಫಿ ಹೇಳ್ಬೇಡಿ ನನ್ಗೆ ನಂಗ್ ಬರ್ಕೊಟ್ರ ನಂಗ್ ಬರ್ಕೊಟ್ರ ಹುಡುಗಿಗೋಸ್ಕರ ಅಂದ್ರೆ ನಂಗ್ ಬರ್ಕೊಟ್ರ
ಶೈನ್ ಹೀರೋ ಆದ್ರೆ ಇವರೇ ಹೀರೋಯಿನ್ ಆಗಿ ಮಾಡ್ತಾರೆ, ಅವ್ರದ ಡೈರೆಕ್ಷನ್ ಅವರೇ. ನಾನು ಅಲ್ಲಿ ಬಂದ್ಬಿಟ್ಟು ಅಣ್ಣ ಅತ್ತಿಗೆ ಒಪ್ಕೊಂತೀರಾ? ಅಣ್ಣ ಅತ್ತಿಗೆ ಅನ್ಬೇಕು ನಾನ್ ಬಂದು. ಆಯ್ತು ನೋಡೋಣ ಕತೆ ಹೆಂಗಿರುತ್ತೆ ಅದ್ರ ಮೇಲೆ ಗೊತ್ತಲ್ಲ. ಬೇರೆ ಇಬ್ರು ಜೋಡಿ ಮಾಡ್ತೀರಾ ಅಂದ್ರೆ ಯಾರನ್ನ ಮಾಡ್ತೀರಾ? ನೀವು ಶೈನ್ ಅವ್ರು ಬಿಟ್ಟು ಇಬ್ರು ಜೋಡಿ ಮಾಡ್ಬೇಕು ಅವ್ರೆ. ಆಕ್ಟರ್ ಅಂದ್ರೆ ಯಾರಿದಾರೆ? ಎಷ್ಟೊಂದು ದೀಪಿಕಾ ಅವ್ರ ಇದಾರೆ, ಹರೀಶ್ ರಾಜ್ ಇದಾರೆ, ಕಿಶನ್ ಮರ್ತೆ ಕೊಟ್ರ ಎತ್ಕೊಂತಿದ್ದಾರೆ. ಮಾಡ್ಬೋದು ಕಿಶನ್ ಮಾಡ್ಬೋದು, ಬಟ್ ನಂಗೆ ಏನೋ ಕಿಶನ್ ದೀಪಿಕಾ ಎಲ್ಲ ಸೂಟ್ ಆಗ್ತಾರೆ ಅನ್ಸಲ್ಲ ದೀಪಿಕಾ ಮಾಡ್ಬೇಕು ಅನ್ನೋದಾದ್ರೆ. ಮತ್ತೆ ನಂಗೆ ಆಸ್ ಎ ಡೈರೆಕ್ಟರ್ ಹೇಳೋದಾದ್ರೆ ದೀಪಿಕಾ ತುಂಬಾ ಏನೋ ಟ್ರೆಡಿಷನಲ್ ಅಥವಾ ಸಾಫ್ಟ್ ಹೀರೋಯಿನ್ ಅನ್ನೋದಕ್ಕಿಂತ ಸ್ವಲ್ಪ ನೆಗೆಟಿವ್ ಶೇಡ್ ಏನೋ ಅದು ಪ್ರಿಯಾಂಕಾ ಸ್ವಲ್ಪ ಜಾಸ್ತಿ ಅಂತ ಅನ್ಸಿದೀನಿ ಗೊತ್ತಾ. ಅವತ್ತು ತಂದೆ ತಾಯಿ ಬಗ್ಗೆ ಮಾತಾಡಕ್ಕೆ ನಮ್ ಕಷ್ಟ ಅದು ಇದು ನಮ್ ಕಷ್ಟನೇ ನೋಡಿಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿದಾರೆ, ಸೊ ನನ್ ಅಂತದನ್ನ ಫೀಲ್ ಆಗಿಲ್ಲ ಅಂತ. ನನಗೆ ಪ್ರಿಯಾಂಕಾ ಅವರು ಬಂದ ಅವತ್ತು ಕ್ಯಾರೆಕ್ಟರ್ ಪ್ರಿಯಾಂಕಾ ಹೌದು ಲೇಡಿ ವಿಲನ್ ಯಾವುದು ನನ್ ಪ್ರಕಾರ ಅವ್ರು ಲೆಕ್ಕಾಚಾರ ಇದೆ ಗೇಮ್ ಅಲ್ಲಿ ಪಕ್ಕ ಆಕ್ಚುಲಿ. ಪ್ರಿಯಾಂಕಾ ಪ್ರಿಯಾಂಕಾ ಮತ್ತೆ ಇನ್ಯಾರು ಪ್ರಿಯಾಂಕಾನೇ ಅನ್ಸುತ್ತೆ. ಪ್ರಿಯಾಂಕಾ ಕಿಶನ್ ಸ್ವಲ್ಪ ಆಟದಲ್ಲಿ ಇದೀವಿ ಅಂತ ಒಂದ್ ಸೆನ್ಸ್ ಇಟ್ಕೊಂಡು ಆಡ್ತಿರೋದು ತುಂಬಾ. ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಇದಾರೆ, ಬಟ್ ನಾವೊಂದು ಗೇಮ್ ಅಲ್ಲಿ ಇದೀವಿ, ನಾವ್ ಬಿಗ್ ಬಾಸ್ ಗೇಮ್ ಅಲ್ಲಿ ಇದೀವಿ ಅಂತ ತುಂಬಾ ಒಂದು. ಆಮೇಲೆ ಕುರಿ ಪ್ರತಾಪ್ ಅವರು ಮತ್ತೆ ಪ್ರಿಯಾಂಕಾ ಅವ್ರು ನೋಡಿದ್ರೆ ಅವರಿಬ್ರು ಎಷ್ಟೇ ಇನ್ವಾಲ್ವ್ ಆಗಿದ್ರು ಗೇಮ್ ಅಲ್ಲಿ, ಆಜೆ ಅವರು ಒಬ್ಬೊಬ್ರು ಅವ್ನ ಓನ್ ಆಗೇ ಆಡ್ತಾರೆ, ಒಬ್ಬೊಬ್ರು ಏನೋ ಇದ್ ಮಾಡ್ಕೊಂಡು ಇದ್ ಮಾಡಲ್ಲ, ಅವರು ಓನ್ ಸ್ಟೈಲ್ ಅಲ್ಲೇ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಸ್ಟ್ರಾಂಗ್ ಆಗಿ. ನನಗೆ ಈಗೀಗ ಅನ್ಸುತ್ತೆ ನಂಗೆ ನಾನು ಮತ್ತೆ ರಾಜು ಸರು ಇವಳು ಸ್ವಲ್ಪ ಅನ್ಸುತ್ತೆ ನಾವು ಅಂದ್ರೆ ಬಿಗ್ ಬಾಸ್ ಬಂದಿದೀವಿ ಗೇಮ್ ಅಲ್ಲಿ ಅದನ್ನ ಮರ್ತು ಬಿಟ್ಟು ಇರ್ತಾ ಇದ್ದೀವಿ ನಾವಲ್ಲಿ. ವ್ಯೂವರ್ಸ್ ಮಿಸ್ ಮಾಡ್ಕೊಂಡು ಗೊತ್ತಾ, ವ್ಯೂವರ್ಸ್ ತುಂಬಾ ಮಿಸ್ ಮಾಡ್ಕೊಂಡಿದ್ದು ಪ್ಲೇಯರ್ಸ್ ನ ಒಳಗಡೆ ಕಂಟೆಸ್ಟೆಂಟ್ ಏನಿ ಅವ್ರಿಗಿಂತ ರವಿ ಬಸವರು ಅಂತೂ ರವಿ ಬಸವರು ಅಂತ ರವಿ ಬೆಳಗೆರೆ ಸರ್ ಬೆಳಗೆರೆ ಅವರು ತುಂಬಾ ಜನಗಳೇ ಮಿಸ್ ಮಾಡ್ತಾರೆ. ಇನ್ನೂ ಇದ್ದಿದ್ರು ಜನ ತುಂಬಾ ಪ್ರೀತಿ ಅವರು ಆಟ ಆಡದವರು ಪರವಾಗಿಲ್ಲ ಇರ್ಬೇಕು ಅಂತ ಎಲ್ಲರೂ ಫೀಲ್ ಇತ್ತು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಈಗ ನೀವ್ ಹೇಳಿದ್ರಿ ಅವ್ರು ಏನಾದ್ರು ತಿಳ್ಕೋಬಹುದಾಗಿತ್ತು ನಾವು ಹಂಗೆ ಅಂತ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲದೆ ಇರೋದು ಏನೇನೋ ಇನ್ನೂ ತುಂಬಾ ಹೇಳಿದಾರೆ, ಇಲ್ಲ ಎಷ್ಟು ತೋರಿಸಿದ್ದಾರೆ ಗೊತ್ತಿಲ್ಲ. ಮಿಕ್ಕಿ ಟೈಮಲ್ಲೂ ಪ್ರತಿ ನಾವು ಹೋಗಿ ಕೂತ್ಕೊಂಡ್ಬಿಡ್ತಿದ್ವಿ ಅವ್ರ ಹೇಳೋದ ಒಳ್ಳೆ ಮಕ್ಳ ತರ, ಅವ್ರ ಒಂದಷ್ಟು ಹೇಳೋರು ಎಷ್ಟು ತಿಳ್ಕೊತಿದ್ವಿ, ಪ್ರತಿ ಒಂದು ವಿಷಯಗಳು ವಾವ್ ಅನ್ಸೋ ರೀತಿನೆಲ್ಲ ಇರ್ತಾ ಇತ್ತು. ನಮ್ ಮಗು ತರನೇ ಆಡ್ಬಿಡೋರು ನನಗೆ ಜೈ ಜಗದೀಶ್ ಸರ್ ಅದೇ ತರ ಮೀನ್ಸ್ ಸ್ವಲ್ಪ ಬೇಗ ಹೋದ್ರು ಅನ್ಸುತ್ತೆ. ಇಲ್ಲ ಅವರು ಅಷ್ಟೆಲ್ಲೂ ಅದೇ ತರ ನೋಡ್ತಿದ್ರು ಅಂತ ಹೇಳಕ್ಕಾಗಲ್ಲ. ಹಾ ಅಷ್ಟು ನನ್ನ ಜೊತೆ ಅನ್ನಷ್ಟಿರ್ಲಿಲ್ಲ, ಮತ್ತೆ ಅವರು ಒಂಥರ ಸಿಟ್ಟು ಮಾಡ್ಕೊಂಡು ಸಿಡ್ಕೋದೆಲ್ಲ ಜಾಸ್ತಿ. ಅವರು ಅವ್ರು ಫಿಕ್ಸ್ ಆಗಿ ಹೋಗ್ಬಿಡಿದ್ರು, ನಾನೇ ಸೀನಿಯರ್ ಇಲ್ಲಿ ನನಗೆ ಎಲ್ಲರೂ ಅವ್ರು ನಾನು ಹೇಳ್ದಂಗೆ ಕೇಳ್ತಾರೆ. ಮತ್ತೆ ಸ್ವಲ್ಪ ಪ್ರಿಜಿಡೈಸ್ಡ್ ಆಗ್ತಿದ್ರು ಅವರು, ಇವ್ರ ಈ ತರ ಅಂತ. ಯಾರು ಮಾತಾಡ್ಸಿದ್ರು ಮೇಡಮ್? ಯಾರು ಮಾತಾಡ್ಸಿದ್ರು? ನೀವ್ ಯಾರು ಮಾತಾಡ್ಸಿದ್ರು? ಖಂಡಿತ ಮಾತಾಡ್ತೀನಿ. ಸುಜಾತ ಅವರ ಹಸ್ಬೆಂಡ್ ಸಿಕ್ಕಿದ್ರು ನನ್ನ ಲಕ್ಷ್ಮಿ ಚೈತ್ರ ಗುರುಲಿ ನಾನು ಚೈತ್ರ ಅವ್ರ ಜೊತೆ ಮಾತಾಡಿದೆ, ಸುಮಾರು ಮಾತಾಡಿದ್ರು. ಹೌದಾ? ನನ್ನ ಒಳ್ಳೆ ಪರ್ಸನಾಲಿಟಿ ಈಗ ಸ್ವಾಮೀಜಿ ಆಗಿ ಬಿಗ್ ಬಾಸ್ ಹೋಗಿದ್ದಾರೆ, ಹುಡುಗಿ ಹತ್ರ ಹಂಗಿರ್ತಾರೆ ಅದೆಲ್ಲ ಕ್ರಿಯೇಟ್ ಆಗ್ಬಿಟ್ಟಿದ್ದ. ಅವ್ರು ಹೋಗಿದ ತಕ್ಷಣ ಅವರು ಯಾವಾಗ ಎಲಿಬ್ರೇಟ್ ಆಗಿ ಹೊರಗಡೆ ಬಂದ್ರು ಪಾಸಿಟಿವ್ ಪ್ರೂವ್ ಮಾಡ್ಕೊಂಡಂಗ ಆಯ್ತು. ಇಲ್ಲ ಸ್ವಾಮೀಜಿ ಅಂತ ಆತರ ಏನಿಲ್ಲ ಪಾಪ ಅವರು, ತುಂಬಾ ಒಳ್ಳೆಯವರು. ಹೌದು
ಮತ್ತೆ ಈ ಶೋ ಇಂದ ನಿಮ್ ಟೀಮ್ ಎಲ್ಲ ಸೇರಿ ಯಾವ್ದಾದ್ರು ಒಂದು ಸಮಾಜಕ್ಕೆ ಹೆಲ್ಪ್ ಆಗೋಂತ ಕಾರ್ಯ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಎಲ್ಲ ಟೀಮ್ ಸೇರಿ ಏನೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಒಂದ್ ಥಾಟ್ ಬಂತು. ಖಂಡಿತವಾಗ್ಲೂ ಮಾಡ್ತೀವಿ ಯಾವ್ದಾದ್ರು ಒಂದು, ಯಾಕಂದ್ರೆ ನಾನು ನಾಟ್ ಓನ್ಲಿ ಬಿಗ್ ಬಾಸ್ ಹೋಗಿರೋದು ಬರೀ ಅಮೌಂಟ್ ಮಾಡೋಕ್ ಒಂದೇ ಅಲ್ಲ, ಟೀಮ್ ಒಂದ್ ಮಾಡ್ಬೋದು ಅಂತ ಒಂದ್ ಚೇಂಜ್ ಮೋರ್ ಮಾಡ್ಬೋದು. ನಮ್ದು ಆಕ್ಚುಲಿ ನಾನು ವಾಸುಕಿ ಒಂದ್ ಎರಡ್ ಸತಿ ಮಾತಾಡಿದ್ವಿ ಕೂಡ ಇದ್ರ ಬಗ್ಗೆ. ಇಲ್ಲಿಂದ ಹೋದ್ಮೇಲೆ ಲೈಕ್ ಸೋಷಿಯಲ್ ವೆಲ್ಫೇರ್ ರಿಲೇಟೆಡ್ ಏನಾದ್ರೂ ಮಾಡೋಣ ಅಂತ ಮಾಡ್ಕೊಂಡು ಒಂದೇ ಒಂದ್ ಯಾವ್ದಾದ್ರು ರೆಕಗ್ನೈಸ್ ಆಗತರ ಮಾಡಿದ್ರೆ ವೈರಲ್ ಆಗ್ಬೇಕು ಅನ್ನೋ ಆಗ್ಬೇಕು ಅಂತ ಮಾಡೋದು ಅಂತಲ್ಲ, ಒಂದ್ ಯಾವ್ದಾದ್ರು ಮಾಡಿದ್ರೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅವ್ರು ವೈರಲ್ ಆಗಿದ್ದೆ ಅವ್ರ ಊರಿಗೇನೋ ಲೈಟ್ ಇರ್ಲಿಲ್ಲ, ಲೈಟ್ ಕಂಬ ಎಲ್ಲ ಹಾಕ್ಸ್ಬಿಟ್ರು. ಆಮೇಲೆ ಇನ್ನು ಏನೋ ಅನಾಥಾಶ್ರಮಕ್ಕೆ ಹೋಗೋದು, ಹುಡುಗರಿಗೆಲ್ಲ ಕೇಕ್ ಕಟ್ ಮಾಡ್ಸೋದು. ಅವ್ರಿಗೆ 50 ಲಕ್ಷ ಬಂತಲ್ಲ ಅದಕ್ಕೆ ಅಂದ್ರೆ ನೀವು ಬಂದಿರ ನಾನು ಮಾಡ್ತಿದ್ದೆ ಅದಕ್ಕೆ ಈಗ ನಾವ್ ಹೇಳಿದ್ವಿ ಎಲ್ಲರೂ ಸೇರಿ ಅಂತ. ಎಲ್ಲರೂ ಸೇರಿ 50 ಲಕ್ಷ ಈಗ ಯಾರು ಗೆದ್ದಿರ್ತಾರ ಅನ್ಕೊಳ್ಳಿ, ಕುರಿ ಪ್ರತಾಪ ಶೈನೋ ವಾಸುಕಿನೋ ಚಂದನ ಚರೋ ಯಾರೋ ಗೆದ್ದಾಗ ಒಬ್ಬಟ್ಟು ಬಂದ್ರಿ ನಾವೆಲ್ಲ ಸೇರ್ಬಿಟ್ಟು ಮಾಡೋಣ, ನಿಮ್ 50 ಲಕ್ಷ ಎತ್ಕೊಂಡ್ ಬನ್ನಿ. ಅಂದ್ರೆ ನೀವು ಹಾಕ್ಬೇಕು, ಅವ್ರು 50 ಲಕ್ಷದಲ್ಲಿ ನೀವು ಮಾಡೋದಲ್ಲ. ಇಲ್ಲ ಅದೊಂದು ಪ್ಲಾನ್ ಹೇಳದ್ನಲ್ಲ, ಪ್ಲಾನ್ ಅಂತೂ ಇದೆ ಖಂಡಿತವಾಗ್ಲೂ ಮಾಡ್ತೀವಿ. ಅದು ಒಂದ್ ಒಳ್ಳೆ ರೀಚ್ ಆದ್ಮೇಲೆ ಮಾಡೋಣ ಅಂತ ಇದ್ದೀನಿ. ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ನುಂಕೊಂಡು ನಡೆಯೋನು ಮನುಜ ತಾನೆ. ಇದ್ದಿತ್ತು ಇರ್ತದೆ, ಹೋಗಿತ್ತು ಹೋಯ್ತದೆ, ಮನ್ಸತ್ವ ಮರ್ತೋದ್ರೆ ತಪ್ಪು ಸಾನೆ. ಅನ್ಸರ್ಸ್ಕೊಂಡ್ ಹೋದ್ರೆ ಎಲ್ಲ ಮಕ್ಕಳಾಟಾನೆ. ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಯಾರು ಕೆಟ್ಟೋರಲ್ಲ. ಹಾಯ್ ಹಲೋ ನಮಸ್ತೆ. ರಾಜಾ ರಾಣಿ ಧಾರಾವಾಹಿಯ ಚುಕ್ಕಿ ಬಿಗ್ ಬಾಸ್ ನಲ್ಲಿ ಪುಟ್ ಪುಟಾಣಿಯಾಗಿ ಮಾತಾಡೋ ಚಂದನವನದ ಚಂದನರವರು ಇವತ್ತು ನಮ್ ಜೊತೆ ಇದ್ದಾರೆ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ನಮಸ್ಕಾರ ಆರ್ಯನ್, ಹೇಗಿದ್ದೀರಾ? ಸೂಪರ್, ನೀವು? ನಾನು ಸೂಪರ್. ಬಿಗ್ ಬಾಸ್ ಇಂದ ಮನೆಯಿಂದ ಹೊರಗೆ ಬಂದ ತಕ್ಷಣ ನಿಮ್ ಮೈಂಡ್ ಹೇಗಿತ್ತು, ಏನ್ ಓಡ್ತಿತ್ತು ತಲೆಗೆ? ಫಸ್ಟ್ ಅದೇ ಸ್ವಲ್ಪ ಶಾಕ್ ಅಲ್ಲಿದ್ದೆ. ಈ ವಾರ ನಾನೇ ಹೋಗ್ತೀನಿ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಸ್ವಲ್ಪ ಶಾಕ್ ಅಲ್ಲಿದ್ದೆ. ಹೊರಗಡೆ ಬಂದ್ಮೇಲೆ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಇತ್ತು ಮೈಂಡ್, ಬ್ಲೈಂಡ್ ಫೋಲ್ಡೆಡ್ ಆಗಿದ್ದೆ. ಓಪನ್ ಆದ ತಕ್ಷಣ ಜನಗಳನ್ನ ನೋಡಿ ಫಸ್ಟ್ ಖುಷಿಯಾಗೋಯ್ತು. ನಾವು ಅಷ್ಟು ಜನ ಕಂಟೆಸ್ಟೆಂಟ್ಸ್ನ ಬಿಟ್ಟು ಬೇರೆ ಮನುಷ್ಯರನ್ನ ನೋಡ್ತಿದ್ದೀನಲ್ಲ ಅಂತ ಸ್ವಲ್ಪ ಖುಷಿ ಆಯ್ತು. ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ನೋಡಿದ್ರಿ. ಸುದೀಪ್ ಅವ್ರು ನೋಡಿದ ತಕ್ಷಣ ಏನ್ ಅನಿಸ್ತು? ಅದೊಂದು ಪಾಸಿಟಿವ್ ವೈಬ್ಸ್, ಅವರೇ ನಮ್ಗೆ ಇನ್ಸ್ಪಿರೇಷನ್. ಇವಾಗ ಏನೇ ಆಗ್ಲಿ ವೀಕೆಂಡ್ ವೀಕೆಂಡ್ ಬರ್ತಿದ್ದಾಗ ಅವ್ರು ಏನ್ ನಮಗ್ ಸಜೆಷನ್ಸ್ ಕೊಡ್ತಿದ್ರು, ಅವ್ರು ಏನ್ ನಮಗ್ ಅಡ್ವೈಸಸ್ ಕೊಡ್ತಿದ್ರು, ಅದ್ರ ಪ್ರಕಾರ ನಮ್ಗೆ ಆಡಕ್ಕೆ ಆಗ್ತಿತ್ತು. ಯಾಕಂದ್ರೆ ಹೊರಗಡೆ ಜನರು ಹೇಗ್ ನಮ್ಮನ್ನ ನೋಡ್ತಿದ್ದಾರೆ, ಹೇಗ್ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ನಮ್ಗೇನು ಗೊತ್ತಿರ್ಲಿಲ್ಲ. ಸೊ ಅವ್ರು ಏನ್ ಹೇಳ್ತಿದ್ರು ಅದೇ ನಮ್ಗೊಂದು ಪಾಸಿಟಿವ್ ಆಗಿ ತಗೊಂಡು ಅದೇ ನಮ್ಗೆ ಇನ್ಸ್ಪಿರೇಷನ್ ಆಗಿತ್ತು. ಸೊ ಸ್ಟೇಜ್ ಮೇಲೆ ಅವ್ರು ನೋಡಿದ ತಕ್ಷಣ ಇನ್ನೇನು ಖುಷಿ ಆಗೇ ಆಗುತ್ತೆ. ಅವರು ನನ್ನ ವಾರ್ಮ್ ವೆಲ್ಕಮ್ ಮಾಡಿದ್ರು. ಸೊ ಸಖತ್ ಖುಷಿ ಆಯ್ತು.